ಇಲ್ಲಿ ಜಾರ್ತದ ಅಂತ ಹೇಳಿ ಆಗ್ತದೆ ಹೋಗುವ. ಕುದುರೆಮುಖ ಪರ್ವತ ಶ್ರೇಣಿ ಅಂತ ಹೇಳಲ್ಲ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಬೆಳಗಿನ ಸಮಯ 5:30 ಗಂಟೆ, 5 ಗಂಟೆಗೆ ಎದ್ದಿದ್ದೇವೆ. ಇವತ್ತೊಂದು ಸನ್ರೈಸ್ ಬಹಳ ಚಂದ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಹಾಗಾಗಿ 5 ಗಂಟೆಗೆ ಎದ್ದಿದ್ದೇವೆ. ಬಹುಶಃ ಒಂದು 6:30 ಒಳಗೆ ಸನ್ರೈಸ್ ಆಗ್ತದೆ. ಹಾಗೆ ನನ್ನ ಜೊತೆ ಶೈಲಿ ಸಹ ರೆಡಿ ಆಗಿದ್ದಾಳೆ. ಹೇಗೆ ಹೋಗುವಲ್ಲ, ಹಾಗೆ ಅಲ್ಲಿಂದ ಜಿಮ್ಮಿಗೆ ಹೋಗ್ತಾಳೆ. ಸನ್ರೈಸ್ ಆಗಿ ನಾನು ಜಿಮ್ಮಿಗೆ ಬಿಡ್ತೇನೆ. ಹಾಗೆ ಬರುವಾಗ ಇಲ್ಲಿ ಹತ್ತಿರ ಅಲ್ಲ, ಬರಬಹುದು, ಹೊರಡುವಲ್ಲ. ಬೇರೆ ಯಾರು ಬರ್ತಾರೆ? ಇಲ್ಲ ಅಲ್ಲ. ಎಸ್, ಯಾರ ಇಬ್ರು ಬರ್ತಾರೆ ಹೇಳಿದ್ರು. ಮತ್ತೆ ಕತೆ ಕಟ್ಟಿದ್ದಾರೆ, ಮತ್ತೆ ರೈಡಿಂಗ್ ಜೋಡಿ ಹೇಳುವ ಇಬ್ಬರೇ ಹೋಗೋದು. ಯಾರಾದ್ರೂ ಒಟ್ಟಿಗೆ ಬರುವಾಗ ಖುಷಿ ಆಗ್ತಿತ್ತು. ಆದರೆ ತೊಂದರೆ ಇಲ್ಲ ಬಿಡಿ, ರೋಡ್ ಸ್ವಲ್ಪ ಕನ್ಫ್ಯೂಸ್ ಉಂಟು ಅಲ್ವಾ. ಆದರೆ ಹುಡುಕಿಕೊಂಡು ಹೋಗುವಂತೆ ಹೋಗುವ ಹೇಳುವ ಒಂದು ಕಾನ್ಫಿಡೆನ್ಸ್ ಉಂಟು. ಹೊರಡುವಲ್ಲ, ಹೊರಡುವಲ್ಲ. ಕೋಲ್ಡ್ ಸ್ಟಾರ್ಟ್ ಸ್ವಲ್ಪ ಮಾಡಿದೆ, ಸ್ವಲ್ಪ ಚಳಿಯ ವಾತಾವರಣ ಉಂಟು ಗಮನಿಸ್ಬೋದು. ಇನ್ನು ಸಹ ಬೆಳಿಗ್ಗೆ ಆಗಲೇ ಇಲ್ಲ, 5:30 ಆದದಷ್ಟೇ. ಜೈ ಶ್ರೀರಾಮ್, ಜೈ ಬಜರಂಗ ಬಲಿ. ಹೊರಟೆವು. ರಾತ್ರಿ ಹೇಗೆ ರೆಕಾರ್ಡ್ ಆಗ್ತದೆ ಗೊತ್ತಿಲ್ಲ ಅಂತೇಳಿದ್ರೆ, ಇದು ರಾತ್ರಿ ಹೇಗೆ ಉಂಟು ವೆದರ್ ಅಂತೇಳಿದ್ರೆ ಕತ್ತಲೆ ಕತ್ತಲೆ ಉಂಟು. ಸ್ವಲ್ಪ ತೋರಿಸ್ಬೇಕಲ್ಲ ನಿಮಗೆ ನಾವು ಹೋಗೋದು, ನೋಡು ಹೇಗಂತೇಳಿ. ಹೋಗ್ತಾ ಇದ್ದೇವೆ. ಉಜಿರೆ ಸರ್ಕಲ್ ಕ್ರಾಸ್ ಆಯಿತು. ತುಂಬ ಟೈಮ್ ಆಯಿತು ಇಷ್ಟು ಬೆಳಿಗ್ಗೆ ನಾವು ಹೋಗದೆ ಅಲ್ವಾ. KSRTC ಬಸ್ ಒಂದು ಹೋಗ್ತಾ ಉಂಟು ಗಮನಿಸ್ಬೋದು. ಜಿಮ್ಮಿಗೆ ಹೌದು, ನಾವು ಇವತ್ತು ಲಾಗ್ ಮಾಡ್ಲಿಕ್ಕೆ ಹೋಗೋದಲ್ಲ. ಎಸ್, ಎದುರುಗಡೆ ಬಸ್ ಗಮನಿಸ್ಬೋದು, ಹೊಸ ಬಸ್ ಅದು, ಪಲ್ಲಕ್ಕಿ ಅಂತೇಳಿ. ಮೊನ್ನೆ MLA ಅವರು ಅದನ್ನು ಬೆಳ್ತಂಗಡಿಯಿಂದ ಬೆಂಗಳೂರಿಗೆ ಇನಾಗ್ರೇಷನ್ ಮಾಡಿದ್ದು ನೋಡಿದ್ದೆ ನಾನು. KSRTC ಹೊಸ ಬಸ್, ಭಾಳ ಒಳ್ಳೆದುಂಟಲ್ವಾ. ಭಜನೆ ಹೋಗ್ತಾ ಉಂಟು. ದೀಪಗೋಲ್ಡ್ ಹತ್ರ ಇದ್ದೇವೆ. ಬೆಳಿಗ್ಗೆ 5:30 ಆದದಷ್ಟೇ. ಒಂದು ಗಾಡಿ ಉಂಟು ನೋಡಿ, KTM ಅಡ್ವೆಂಚರ್. ಅದು ದೀಪಗೋಲ್ಡ್ ಓನರ್ ಅವರ ಮಗಂದ ಗಾಡಿ ಅಂತೆ. ಹೇಗುಂಟು ಗಾಡಿ? ಅದು ಸಚಿನ್ ಶೆಟ್ಟರಲ್ಲಿ ಉಂಟಲ್ಲ ಅಂಥದ್ದೇ. ನಮ್ಮ ಶಟರ್ ಬಾಕ್ಸ್. ಇನ್ನೊಂದು 1/2 ಗಂಟೆ ಉಂಟು ಸೂರ್ಯ ಉದಯ ಆಗಲಿಕ್ಕೆ. ಅಲ್ಲ, ಇಲ್ಲಿ ಜಾರ್ತದ ಅಂತೇಳಿ ಆಗ್ತದೆ ಹೋಗುವ. ಜೈ ಭೈರವ ಕಲ್ಲು, ಜೈ. ನಮಗೆ ದೈವಗಳ ಸಂಪೂರ್ಣ ಆಶೀರ್ವಾದ ಉಂಟು ಆಯಿತಾ. ಮೊನ್ನೆ ಒಬ್ರು ಹೇಳಿದ್ದಾರೆ ಇದು ಪವರ್ಫುಲ್ ಆದಿವಾಸಿ ದೈವ, ಮಲೆಕುಡಿಯರು ಆರಾಧನೆ ಮಾಡಿಕೊಂಡು ಬಂದಂಥದ್ದು. ಫುಲ್ ಆಶೀರ್ವಾದ ಉಂಟು, ಬೇಗ ಹೋಗಬೇಕು. ಸನ್ರೈಸ್ ಆಗೋ ಮುಂಚೆ ತಲುಪಬೇಕು. ನಿಮಗೆ ಈಗ ಬರಲಿಕ್ಕೆ ಇಲ್ಲ ಅಲ್ಲ, ಆಚೆಯಿಂದ ಬರಬೇಕು. ಜಾಗ್ರತೆ. ಸನ್ರೈಸ್ ಆಗುವ ಹಂತದಲ್ಲಿ ಇದೆ, ಬಹಳ ಖುಷಿ ಆಗ್ತಾ ಉಂಟು. ಸೂಪರ್ ಉಂಟು ವೆದರ್. ಎಲ್ಲಿ ಓದಿ? ಅಂದರೆ ಲೇಡೀಸ್ ಅಲ್ಲಿ ಬರಬಾರ್ದು, ಬರಲಿಕ್ಕೆ ಇಲ್ಲ ಅಂಗಣದೊಳಗೆ. ಕೊಡೆಗಳು ಹೇಗೆ ಕಾಣ್ತಾ ಉಂಟು ನೋಡಿದಿರಲ್ಲ ಫ್ರೆಂಡ್ಸ್. ಇಲ್ಲಿಗೆ ಲಾಸ್ಟ್ ಟೈಮ್ ಬಂದಿದ್ದೆವು, ಆಗ ಸನ್ಸೆಟ್ ತೋರಿಸಿದ್ದು. ನನಗೊಂದು ತುಂಬ ಆಸೆ ಇತ್ತು ಸನ್ರೈಸಿಗೆ ಇಲ್ಲಿ ಬರಲೇಬೇಕಂತೇಳಿ. ಬಂದಿದ್ದೇವೆ, ಕಾಯ್ತಾ ಇದ್ದೇವೆ ಸನ್ರೈಸಿಗೆ. ಬರ್ತಾ ಇದ್ದಾಳೆ. ಅದು ಆಫ್ ಮಾಡು ಅಲ್ಲಿ ಬ್ಲೂಟೂತ್, ಇಲ್ಲ ಎಕೋ ಆಗ್ತದೆ. ಈಗ ನಿದ್ರೆ ಬಿಟ್ಟಿತ್ತಾ?
ಮತ್ತೆ ಫುಲ್ ಒಂಥರ ನೋಡುವಾಗ ನಿದ್ರೆ ಹೇಗಿರುದು? ಬೆಳಿಗ್ಗಿನ ಒಂದು ದೃಶ್ಯ ಹೇಗುಂಟು? ಬೆಳಿಗ್ಗೆದ್ದು ಸೂಪರ್. ಯಾವ ಸೈಡು? ಈ ಸೈಡ್ ಅಂತಲ್ಲ ಸೂರ್ಯೋದಯ ಆಗೋದು ನೋಡಿ. 6:20 6:30 ಸೂರ್ಯೋದಯ ಅಂತೇಳಿ ನಾನು ನೋಡಿದ್ದೆ ಕ್ಯಾಲೆಂಡರಲ್ಲಿ. ನೋಡು ಹೇಗಾಗ್ತದೆ ಅಂತೇಳಿ ಬೈರಾಕಲ್ಲ ನೋಡಿ. ನಾನು ಲಾಸ್ಟಿಗೆ ಟೈಮ್ ಲೇಟ್ ಆಗ್ತದೆ ಅಂತ ಗ್ರಹಿಸಿದೆ. ಇಲ್ಲ, ಕರೆಕ್ಟ್ ಟೈಮಿಗೆ ಬಂದಿದ್ದೇವೆ. ಸೂರ್ಯ ಉದಯ ಆಗ್ತಾ ಉಂಟು, ಮೋಡ ಕವಿದಿದೆ ಸ್ವಲ್ಪ, ಆದರೂ ಬ್ಯೂಟಿಫುಲ್ ಆಗಿ ಕಾಣ್ತಾ ಉಂಟು. ಹೇಗಾಗ್ತಾ ಉಂಟು? ಫಸ್ಟ್ ಟೈಮ್ ನೋಡುದು. ಸೂರ್ಯೋದಯ ಆಗುದಾ? ಸೂರ್ಯೋದಯ ಮುಂಚೆ ಹೇಳಲಿಲ್ಲ ಹಾಗೆ ಅಲ್ಲ. ಈ ಸೀನ್ ಅಲ್ಲ, ಬಹಳ ಕಲರ್ 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 ಚೇಂಜ್ ಆಗ್ತಾ ಉಂಟು. ಬಹಳ ಖುಷಿ ಆಗ್ತಾ ಉಂಟು. ನಾವು ಒಂದು 5 ಗಂಟೆಗೆ ಎದ್ದು ಬಂದದೊಂದು ಸಾರ್ಥಕ ಅಂತ ಅನಿಸ್ತಾ ಉಂಟು. ನನಗೆ ಲಾಸ್ಟ್ ಟೈಮ್ ಒಂದು ತಿಂಗಳ ಹಿಂದೆ ನೀವು ಇಲ್ಲಿ ವಿಡಿಯೋ ನೋಡಿದ್ದೀರಿ, ಅದು ಸನ್ಸೆಟ್ ಆಗೋದು. ಆಗಲೇ ನನ್ನ ಮನಸ್ಸಿಗಿತ್ತು ಒಮ್ಮೆ ಅರ್ಲಿ ಮಾರ್ನಿಂಗ್ ಬರಬೇಕು, ಸನ್ ರೈಸ್ ನೋಡಬೇಕು. ನೋಡಿ ಹೇಗೆ ಕಲರ್ ಚೇಂಜ್ ಆಗ್ತಾ ಉಂಟು ನೋಡಿ, ಸೂಪರ್. ಭಾಳ ಖುಷಿ ಆಯ್ತು ನನಗೆ. ಸೂರ್ಯ ಉದಯ ಆಗ್ತಾ ಉಂಟು, ಸ್ವಲ್ಪ ಮೋಡ ಉಂಟು, ಆದರೆ ನಮಗೆ ಕಲ್ಲರಲ್ಲಿ ನೀವು ಗಮನಿಸಿ ಕಲ್ಲರ್ ಚೇಂಜ್ ಆಗ್ತಾ ಉಂಟು. ಅಂದರೆ ಸೂರ್ಯೋದಯ ಆಗ್ತಾ ಉಂಟು. ಫುಲ್ ಕುದುರೆ ಮುಖ ಪರ್ವತ ಶ್ರೇಣಿ. ಹೇಗೆ ವೇಟ್ ಮಾಡ್ತಾ ಇದ್ದೇವೆ ಸೂರ್ಯದೇವನಿಗೆ, ವೇಟ್ ಮಾಡ್ತಾ ಇದ್ದೇವೆ. ಸ್ವಲ್ಪ ಮೋಡ ಬಂದಿದ್ರಿಂದ ಅಷ್ಟು ಕಾಣ್ತಾ ಇಲ್ಲ ಅಲ್ವಾ? ಆದ್ರೂ ಈಗ ಸ್ವಲ್ಪ ರೈಸ್ ಆಗ ಕಾಣ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಗಮನಿಸಿ ಮೇಲೆ ಹೋಗ್ಲೇಬೇಕಲ್ಲ. ಮೇಲೆ ನೋಡಿ, ಆದ್ರೂ ಇಲ್ಲಿದ್ದು ವಾತಾವರಣ ಬಹಳ ಖುಷಿ ಆಗ್ತದೆ. ಕೆಳಗೆಲ್ಲ ಫುಲ್ ಮಿಸ್ಟ್ ಕವರ್ ಆಗಿದೆ. ಒಂದು ಅಷ್ಟೇನು ಹೇಳುವಷ್ಟು ಮಿಸ್ಟ್ ಇಲ್ಲ. ಕೆಲವು ಕಡೆ ತುಂಬಾ ಇದೆ, ನಾವು ಬರುವಾಗ ಸಿಕ್ತಲ್ವಾ? ಹಾ, ಬರುವಾಗ ಇತ್ತು. ಅಲ್ಲಿ ಫುಲ್ ಇತ್ತು, ಕೆಳಗಡೆ ಫುಲ್ ಇತ್ತು, ಮೇಲೆ ಅಷ್ಟು ಇಲ್ಲ. ಸಣ್ಣ ಒಂದು ಹುಳ ಹೋಯ್ತಾ ಅಂತ ಕಣ್ಣಿಗ. ನೀನು ಹೆಲ್ಮೆಟ್ ತೆಗೆದಿದ್ಯಾ? ಅದು ಈಗ ಸ್ವಲ್ಪ ಹೊತ್ತು ಹಾಕಿದ್ದು ಮತ್ತೆ ಹಾಗೆ. ಇದು ಮಾಡಬೇಡ, ಜಾಸ್ತಿ ಆಗ್ತದೆ ಅದು. ಅದೇ ರೀತಿ ಎತ್ತಿನ ಭುಜ ಕಾಣ್ತದೆ ಅಲ್ಲಿ, ತೋರಿಸ್ತೇನೆ ಝೂಮ್ ಮಾಡಿ. ಎತ್ತಿನ ಭುಜ ಶಿಶಿಲದಿಂದ ಸಹ ಹೋಗ್ಬೋದು, ಅದೇ ರೀತಿ ಮೂಡಿಗೆರೆಯಾಗಿ ಸಹ ಹೋಗ್ಬೋದು. ಎತ್ತಿನ ಭುಜ ಕಣ್ಣಿಗೆಂತದ ಬಿತ್ತಂತೆ ಸೈನಿಗೆ. ಹಾ, ಅದು ಹೆಲ್ಮೆಟ್ ಇದು ಓಪನ್ ಮಾಡಿದ್ಲು, ಅಲ್ಲಿ ತುಂಬ ಕೀಟಗಳಿತ್ತು. ನಾನು ಸಹ ಓಪನ್ ಮಾಡಿದ್ದೆ, ಮತ್ತೆ ಹಾಕಿದ್ದೆ ನಾನು. ಹಾ, ಡೌಟ್ ಆಯ್ತು ನನಗೆ. ತುಂಬಾ ಮೋಡ ಇದೆ, ಬ್ಯಾಡ್ಲಕ್ ಅಂತ ಹೇಳಲ್ಲ, ಯಾಕೆಂದ್ರೆ ಆಸ್ ಯೂಶುವಲ್ ನೇಚರ್ ಹೇಗೆ ಅಂತ ನಮ್ಮ ಪ್ರಯತ್ನ ನಾವು ಪಟ್ಟಿದ್ದೇವೆ ಹೇಗೆ ಅಂತ ನೇಚರ್ ನಾವು ಹೇಳಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ಅಂತ ಇವತ್ತು ಬಂದಿದ್ದೇವೆ. ಅಂದ್ರೆ ತುಂಬಾ ದಿನದಿಂದ ಹೋಗ್ಬೇಕಂತ ನಮ್ಮ ಕಾಮತ ಹೇಳ್ತಾ ಇದ್ರು. ಇನ್ನೇ ಇವತ್ತು ಬಂದಿದ್ದೇವೆ, ತುಂಬಾ ಖುಷಿ ಆಯ್ತು. ವೆದರ್ ಕೂಡ ಚೆನ್ನಾಗಿದೆ, ತುಂಬಾ ಟೈಮ್ ಆಯ್ತು ಈ ವೆದರ್ ನೋಡದೆ ಅಲ್ವಾ ಕಾಮತ? ಕಾಣ್ತಾ ಇದ್ಯಾ? ಕಾಣ್ತಾ ಉಂಟು. ಅಲ್ಲಿ ಗಮನಿಸಿ, ಫುಲ್ ಕೆಂಪಾಗಿದೆ ಅಂದ್ರೆ, ಮತ್ತೆ ಬ್ಲ್ಯಾಕ್ ಫುಲ್ ಅಂದ್ರೆ ಮೋಡ ಕವರ್ ಆಗಿದೆ ಅದಕ್ಕೆ. ಆದರೂ ಪರವಾಗಿಲ್ಲ, ಇಲ್ಲಿ ತನಕ ಬಂದ್ವಲ್ಲ. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಇನ್ನೊಮ್ಮೆ ಡ್ರೋನ್ ಶಾಟ್ ನಮಗೆ ಮೊನ್ನೆ ಒಬ್ಬರು ಮೀಟ್ ಆದರು ಕಾಲೇಜಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಡ್ರೋನ್ ಶೂಟ್ ಮಾಡ್ತಾ ಇರೋರು
ಕಾಂಟ್ಯಾಕ್ಟ್ ಆಯ್ತು ಅವರಿಗೆ, ಬಾಯ್ಸ್ಗೆ ಇಬ್ರು ಏನೋ ಇದ್ರು, ಅವರಿಗೆ ಕರಿಬೇಕು ನೆಕ್ಸ್ಟ್. ಹೌದು, ಇಲ್ಲ ಡ್ರೋನ್ ಶಾಟ್ ಖಂಡಿತ ಮಾಡಬೇಕು. ಇದೆ ಅವ್ರದ್ದು, ಬಟ್ ನನಗೆ ನೆನಪಾಗ್ತಾ ಇಲ್ಲ ಏನು ಸೇವ್ ಮಾಡಿದ್ದೇನೆ. ಡ್ರೋನ್ ಅಂತ ಸೇವ್ ಮಾಡಿದ್ದೆ. ಅವರನ್ನು ಕರ್ಕೊಂಡು ಖಂಡಿತ ಒಂದು ಡ್ರೋನ್ ಶಾಟ್ ಅನ್ನು ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೇವೆ. ಡ್ರೋನ್ ಶಾಟ್ ನೋಡೋ ಗೊತ್ತಾಗ್ಬೋದು ಎಷ್ಟೊಂದು ಚಂದ ಉಂಟಂತೇಳಿ. ಮಿಸ್ಟ್ ಇರೋದೆಲ್ಲ ನೀವು ವ್ಯೂ ನೋಡೇ ಇರ್ತೀರಾ. ನೀವು ಇಲ್ಲಿ ಬಂದರೆ ಆ ಫೀಲೇ ಬೇರೆ. ನಾವು ಎಷ್ಟು ಎಕ್ಸ್ಪ್ಲೇನ್ ಮಾಡೋದು ಅದು ನಿಮಗೆ ರೀಚ್ ಆಗಲ್ಲ, ಯಾಕಂದರೆ ಅವರವರಿಗೆ ಬಂದು ಅದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಲ್ವಾ ಕಾಮ್ ಹತ್ರ. ಹೌದು. ಹಾಗೆ 6:30 ಆಯಿತು, 6:36 ಅಲ್ಲ ಹೀಗೆ ಟೈಮ್ ಆಯಿತು. ಮತ್ತೆ ಇನ್ನು ನನಗೆ ಜಿಮ್ಮಿಗೆ ಹೋಗಬೇಕು, 5:00 ಎದ್ದಿದ್ದೇನೆ. ಕೆಲವರು ಬರ್ತೀರಂತ ಹೇಳಿದರು, ಬರಲಿಲ್ಲ, ಯಾಕಂದ್ರೆ ನಿದ್ದೆ ಬಿಡ್ಲಿಕ್ಕೆ ಯಾರು ರೆಡಿ ಇಲ್ಲ ಅಲ್ಲ. ಹೌದು, ನಾವಂದ್ರೆ 5:00 ಇಲ್ಲಿ ರೀಚ್ ಆಗ್ತಾ ಹೇಳಿದ್ವಿ. 5:00 ಅಂತೇಳಿ 5 ಹೇಳ್ಬೇಕು. 5 ಹೇಳಿದಷ್ಟು ಸುಲಭ ಅಲ್ಲ, ಅದೊಂದು ಸಾಧನೆ. ಯಾಕಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ತದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದು ಸಿಗ್ತೀವಿ. ಅಂಟು ಗಂಟೆಗೆ ಬಾಯ್ ಬಾಯ್. ಹೇಗೆ ಸೂಪರ್. ಇದು ನೋಡಿ ಹೆಲ್ಮೆಟ್, ವೈಸರ್ ಫುಲ್ ಮಿಸ್ಟ್ ಕವರ್ ಆಗಿದೆ, ನಾನು ಅಲ್ಲಿ ಇಟ್ಟಿದ್ದೆ. ಇನ್ನು ನಾವು ಸಹ ನಿಂತರೆ ಫುಲ್ ಮಿಸ್ಟ್ ಕವರ್ ಆಗಿ ಆಗ್ತೀವ ಅಂತ. ಫುಲ್ ಮಿಸ್ಟ್ ಜಾಸ್ತಿ ಆಗ್ತಾ ಉಂಟು. ಇಲ್ಲಿ ದಾರಿ ಹೇಗುಂಟು ಗಮನಿಸಿ, ಫುಲ್ಲು ಕಡಿದಾದ ದಾರಿ. ಹೊರಡುವಲ್ಲ, ಹೊರಡ್ತಿದ್ದೇವೆ. ನಮ್ಮ ಕುದುರೆ ಕಾಣ್ತದ? ಈಗ ಇಳಿಯುವಾಗ ಇರೋದು. ಫುಲ್ ಸ್ಟೀಪ್ ಡೌನ್ ಉಂಟು, ಶೈನಿ ಇಳಿದ್ರು. ಸ್ವಲ್ಪ ನಿನ್ನೆ ರಾತ್ರಿ ಮಳೆ ಇತ್ತು, ಹಾಗೆ ಜಾರ್ತದಂತೇಳಿ ಶೈನಿ ಇಳಿದಿದ್ದಾಳೆ. ಮೆಲ್ಲ ಇಳಿಸ್ಬೇಕೀಗ. ರೋಡ್ ಸ್ವಲ್ಪ ಹಾಳಾಗಿದೆ, ಮಳೆ ಬಂದರೆ ಜಾರ್ತದೆ. ಇದೊಂದು ದೊಡ್ಡ ಸ್ಟೀಪ್ ಅಪ್, ಇದು ಪಾಸ್ ಆದರೆ ರಿಸ್ಕ್ ಕಡಿಮೆ. ಮತ್ತೆ ಸ್ವಲ್ಪ ಜಾಗ್ರತೆಯಲ್ಲಿ ಇಳಿಸಬೇಕು. ಮಳೆ ಬಂದದ್ರಿಂದ ಸ್ವಲ್ಪ ಜಾಸ್ತಿ ಜಾರ್ತದೆ, ಕೈ ಮೇಲೆ ಫುಲ್ಲು ಪ್ರೆಷರ್ ಬೀಳ್ತದೆ. ಮತ್ತೆ ಕಲ್ಲುಂಟು, ಇನ್ನೂ ತೊಂದರೆ ಇಲ್ಲ, ಇನ್ನೂ ಹೋಗ್ಬೋದು. ಕುದುರೆ ಇಲ್ಲ, ಅದು ಒಂದು ಚಂದ ಅಶ್ವತ್ಥ ಕಟ್ಟೆ ಉಂಟು. ಮತ್ತು ಅದೇ ರೀತಿ ಒಂದು ದೇವಸ್ಥಾನ ಉಂಟು, ಯಾವುದಂತ ಗೊತ್ತಿಲ್ಲ. ಇನ್ನೊಮ್ಮೆ ಹೋಗಬೇಕಲ್ಲ ಅಲ್ಲಿಗೆ ಅಲ್ವಾ? ಇನ್ನೊಮ್ಮೆ ಬರುವ ಇಲ್ಲಿಗೆ, ಆ ದೇವಸ್ಥಾನಕ್ಕಂತೇಳಿ ಬರುವ. ಬಹಳ ಚಂದ ಉಂಟು. ಉಜಿರಪೇಟೆ ರೀಚ್ ಆದ್ವಿ. ಶೈನಿಯನ್ನು ಜಿಮ್ಮಿಗೆ ಬಿಡಬೇಕಂತೆ. 7:05 ಆಯಿತು. ಹೆಲ್ಮೆಟ್, ಮತ್ತೆ ಫೋನ್ ಮಾಡು. ಹಾಂ.